ಬ್ಯಾಂಕಿಂಗ್ ಕೋಚ್ ನೆಪದಲ್ಲಿ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ನುಂಗಿರುವ ಟರ್ನಿಂಗ್ ಸೆಂಟರ್. ಕೋಚಿಂಗ್ ಸೆಂಟರ್ನ ಮುಂಭಾಗದಲ್ಲಿ ಸಾಲುಗಟ್ಟಿ ನಿಂತಿರುವ ವಿದ್ಯಾರ್ಥಿಗಳು, ಕೋಚಿಂಗ್ ಆಗಿ ಹಣ ಪಾವತಿಸಿರುವ ರಸೀದಿಗಳನ್ನು ಹಿಡಿದಿರುವ ವಿದ್ಯಾರ್ಥಿಗಳು, ಇವೆಲ್ಲವೂ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಚೇಳೂರು ಸರ್ಕಲ್ ಬಳಿ. ವಿದ್ಯಾರ್ಥಿಗಳ ಜೀವನವನ್ನು ಟರ್ನ್ ಮಾಡ್ತೀವಿ ಅಂತ ಟರ್ನಿಂಗ್ ಪಾಯಿಂಟ್ ಅಂತ ಹೆಸರಿಟ್ಕೊಂಡು ಸುಮಾರು 200 ವಿದ್ಯಾರ್ಥಿಗಳಿಗೆ ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚಿಂತಾಮಣಿಯ ಟರ್ನಿಂಗ್ ಪಾಯಿಂಟ್ ಸಂಸ್ಥೆಯ ಸಿಬ್ಬಂದಿ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ. 12,000 ರೂಪಾಯಿ ಕಟ್ಟಿದರೆ ಸಾಕು, ಉದ್ಯೋಗ ಸಿಗುವವರೆಗೂ ಉಚಿತವಾಗಿ ಬ್ಯಾಂಕಿಂಗ್ ಕೋಚ್ ನೀಡಲಾಗುವುದು ಎಂದು ಹೇಳಿ ವಿದ್ಯಾರ್ಥಿಗಳ ಬಳಿ ಹಣ ವಸೂಲಿ ಮಾಡಿ ಈಗ ಕಚೇರಿಗೆ ಬೀಗ ಹಾಕಿ ಕಾಣೆಯಾಗಿದ್ದಾರೆ. ಆನ್ಲೈನ್ ಆಫ್ಲೈನ್ ಎಕ್ಸಾಮ್ಸ್ ಅಂತ ಹೇಳಿದ್ದಾರೆ. ನೆಟ್ ತೆಗೆದುಬಿಟ್ಟು 2 ಮಂತ್ಸ್ ಮೇಲೆ ಆಗಿದೆ. ನಾವು ಮೊಬೈಲ್ಸಲ್ಲಿ ಕನೆಕ್ಟ್ ಮಾಡಿ ನಾವು ಆನ್ಲೈನ್ ಎಕ್ಸಾಮ್ಸ್ ಬರ್ಕೊತಾ ಇದ್ದೀವಿ. ಇವಾಗ ಅವರಿಲ್ಲ, ಮತ್ತೆ ನಿನ್ನೆ ಬಂದು ಸರ್ಗೆ ಫೋನ್ ಮಾಡಿದರೆ ಅಲ್ಲಿ ಬಂದರು, ತಲೆನೋವಮ್ಮ ನೀವು ಹೆಂಗೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಾಗಿದೆ, ಇಲ್ಲಿಗೆ ಹೆಂಗೆ ಸರ್ ಬಂದಿರೋದು? 12,000 ಕಟ್ಟು, ನಾವು 200 ಮೆಂಬರ್ಸ್ವರೆಗೂ ಇದ್ದಾರಂತೆ ಸರ್, ಫಸ್ಟಿಂದ ಬಂದಿರೋದು. ನಾವು ಬಂದು 1 ವರ್ಷ ಆಯಿತು, ಇವಾಗ ಇಲ್ಲಿ ಒಂದು 50 ಮೆಂಬರ್ಸ್ ಇದ್ದಾರೆ. ಅರ್ಧ ಜನ ಇನ್ನು ಜಾಬ್ಸ್ ಬರಲ್ಲ ಅಂದ್ಬಿಟ್ಟು ಹೊರಟೋಗಿದ್ದಾರೆ. ನಾವು ಇನ್ನೂ ಬರ್ಬೋದು, ಯಾರೇ ಲಕ್ಕಾಗುತ್ತೆ? ನೆಕ್ಸ್ಟ್ ಇಯರ್ ಬರ್ಬೋದು, ಲಕ್ ಇದ್ರೆ ಬರ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊತೀವಿ. ಇವಾಗ ರೈಲ್ವೆ ಕೇಳಿದ್ರೆ ನಮ್ಮ ಮೆಮ್ ಕಡಪಾಲನ್ನೇ ಚೇಸ್ತಾವನ್ಲೇದು, ಕಡಪಾದಲ್ಲೇ ಮಾಡ್ತಾ ಇಲ್ಲಪ್ಪ ಅಂತ ಹೇಳಿದ್ದಾರೆ. ಕಡಪಾಲ್ ಮಾಡಬಾರ್ದು ಅಂತ, ಇಲ್ಲಿ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ ಸರ್? ಅಲ್ಲಿ ಮಾಡಿದ್ರು ನಾವು ಇಲ್ಲಿ ನಾವು ಕೇಳ್ತೀವಿ. ಒಂದು ವರ್ಷ ಆಗಿದೆ ಅಷ್ಟೇ ಸರ್ ಬಂದು. ಇನ್ನು ಚಿಂತಾಮಣಿ ನಗರದ ಚೇಳೂರು ಸರ್ಕಲ್ ಬಳಿ ಟರ್ನಿಂಗ್ ಪಾಯಿಂಟ್ ಕೋಚಿಂಗ್ ಸೆಂಟರ್ನಲ್ಲಿ 12,000 ಕಟ್ಟಿದರೆ ಸಾಕು, ಉದ್ಯೋಗ ಸಿಗುವವರೆಗೂ ಉಚಿತ ತರಬೇತಿಯನ್ನು ನೀಡಲಾಗುವುದು ಎಂದು ಹೇಳಿ ಸುಮಾರು 24 ಲಕ್ಷಕ್ಕೂ ಅಧಿಕ ಹಣವನ್ನು ಲಪಟಾಯಿಸಿ ಪರಾರಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಟ್ರೈನಿಂಗ್ ಸೆಂಟರ್ನ ಸಿಬ್ಬಂದಿಗಳಿಗೆ ಕರೆ ಮಾಡಿದರೆ, ನಮಗೆ ಈ ಸಂಸ್ಥೆಯಿಂದ ಯಾವುದೇ ಆದಾಯವಿಲ್ಲವಾದ್ದರಿಂದ ನಾವು ಸಂಸ್ಥೆಯನ್ನ ಮುಚ್ಚಿದ್ದೇವೆ, ನಿಮಗೆ ಟ್ರೈನಿಂಗ್ ಬೇಕಾದರೆ ಆಂಧ್ರದ ಕಡಪಾಗೆ ಬನ್ನಿ ಎನ್ನುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಬಂದು ಜಾಯಿನ್ ಆಗಿದ್ದೀನಿ, 12,000 ಫೀಸ್ ಕಟ್ಟರೆ ಲೈಫ್ ಲಾಂಗ್ ಕೋಚಿಂಗ್ ಅಂತ ಹೇಳಿದ್ರು. ನೀವು ಜಾಬ್ ಬರೋವರೆಗೂ ಯಾವುದೇ ಫೀಸ್ ಕಟ್ಟಂಗಿಲ್ಲ, ನಿಮ್ಗೆ ಅಪ್ ಟು ಜಾಬ್, ನಿಮ್ಗೆ ಖಚಿತ ನಿಮಗೆ ಬಂದೇ ಬರುತ್ತೆ ಜಾಬ್ ಅಂತ ಹೇಳ್ಬಿಟ್ಟು ನಮ್ಗೆ ಮೋಟಿವೇಟ್ ಮಾಡಿದ್ರು. ನಾವು ಅದರಿಂದಲೇ ನಾವು ಜಾಬ್ ಇಲ್ಲಿಗೆ ಬಂದು ಜಾಯಿನ್ ಆದ್ವಿ. ಸೊ ಡೈಲಿ ಆಫ್ಲೈನ್ ಟೆಸ್ಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ, ನಿಮಗೆ ಅನಾಲಿಸಿಸ್ ಕ್ಲಾಸ್ ಇರುತ್ತೆ, ಮತ್ತು ನಿಮಗೆ ಎಷ್ಟು ಸತಿ ಬೇಕಿದ್ರು ನೀವು ಕ್ಲಾಸ್ ಕೇಳ್ಬೋದು ಅಂತೇಳ್ಬಿಟ್ಟು ನಮಗೆ ಈ ಥರ ಎಲ್ಲ ಮೋಟಿವೇಶನ್ ಕೊಟ್ಟರು. ಸೊ ಡೈಲಿ ಮೋಟಿವೇಶನ್ ಮಾಡ್ತಾಯಿದ್ರು. 1-2 ಮಂತ್ಸ್ 3 ಮಂತ್ಸ್ ಚೆನ್ನಾಗಿ ಮಾಡಿದ್ರು, ಅದಾದಮೇಲೆ ಮತ್ತು ಫ್ಯಾಕಲ್ಟಿ ಸರಿಯಾಗಿ ಕಳಿಸಿಲ್ಲ. ಮತ್ತು ನಾವು ಕೇಳಿದ್ರೆ ನೀವು ಫ್ಯಾಕಲ್ಟಿ ಕೇಳೋ ನಿಮಗೆ ಅರ್ಹತೆ ಇಲ್ಲ, ನೀವು ಸೀನಿಯರ್ಸು, ನೀವು ಆ ಥರ ಕೇಳಬೇಡಿ, ಜೂನಿಯರ್ಸ್ ಆದರೆ ಕೇಳಬೇಕು, ನೀವೆಲ್ಲ ಯಾಕೆ ಕೇಳ್ತೀರಾ ಅಂತೇಳ್ಬಿಟ್ಟು ನಮ್ಮ ಮೇಲೆ ಈ ಥರ ಕೇಳಿದ್ರು. ಮತ್ತು ರೀಸೆಂಟಾಗಿ ಈಗ 1-3 ಮಂತ್ಸ್ 4 ಮಂತ್ಸಿಂದ ಇನ್ಸ್ಟಿಟ್ಯೂಟು ಏನು ಕ್ಲಾಸಸ್ಸೇ ಇಲ್ಲ, ಅನಾಲಿಸಿಸ್ ಇಲ್ಲ, ಟೆಸ್ಟ್ ಇಲ್ಲ, ಆಫ್ಲೈನ್ ಇಲ್ಲ, ಆನ್ಲೈನ್ ಇಲ್ಲ, ಯಾಕೆ ಈ ಥರ ಅಂತಂದರೆ ನಮ್ಗೆ ಕ್ಲಾಸ್ ಆಗಿದೆ, ನಾವು ರನ್ ಮಾಡೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಹೇಳಿದರು. ಸೊ ನಿಮ್ಗೆ ಕ್ಲಾಸ್ ಆಗಿದೆ, ನಮ್ಮ ಪರಿಸ್ಥಿತಿಯನ್ನು ನಮ್ಮ ಕ್ಲಾಸ್ ಆಗಿದೆಯಲ್ಲ, ನಮ್ಮ ಒಂದು ಕಷ್ಟನ ಯಾರು ಕೇಳೋರು ಅಂದರೆ ನೀವು ಕಡಪಾಗಿ ಬಂದುಬಿಡಿ, ನೀವು ಫ್ರೀ, ನಿಮಗೆ ಅಲ್ಲಿ ಹಾಸ್ಟೆಲಲ್ಲಿ 3,000 ಕಟ್ಟರೆ ನೀವು ಬಂದು ಅಲ್ಲಿ ಜಾಯಿನ್ ಆಗ್ಬೋದು, ನೀವು ಇರ್ಬೋದು ಅಂತಾರೆ. ನಾವು ಕಡಪ ಬ್ರಾಂಚಲ್ಲೆಲ್ಲ ಆಗಿರೋದು, ಚಿಂತಾಮಣಿ ಟರ್ನಿಂಗ್ ಪಾಯಿಂಟಲ್ಲಿ ತಾನೇ ಆಗಿರೋದು. ಕಡಪದಲ್ಲಿ ಆದಂಗಿದ್ರೆ ನಾವು ಕಡಪದಲ್ಲಿ ಅಡ್ಮಿಷನ್ ಆಗ್ತಾ ಇದ್ವಲ್ಲ, ಇಲ್ಲಾಕೆ ನಾವು ನೀವು ಇನ್ಸ್ಟಿಟ್ಯೂಟ್ ರನ್ ಮಾಡಬೇಕು? ಇವತ್ತು ಈಗ ಏಕಾಏಕಿಯಾಗಿ ಇನ್ಫಾರ್ಮ್ ಮಾಡ್ದಿರಾನೆ 4 ದಿವಸ ಲೀವ್ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋದು ನೋಡಿ ಲೆಟ್ರ್ ಕೊಟ್ಟವರೆ, ಯಾಕೆ ನೀವು 4 ಡೇಸ್ ಲೀವ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಬೇಜವಾಬ್ದಾರಿ ಹೇಳಿಕೆ, ನನಗೆ ಪರ್ಸ್ನಲ್ ವರ್ಕ್ ಇದೆ ಅಂತೇಳ್ಬಿಟ್ಟು ನಾನು ಬೇರೆ ಹೋಗಬೇಕು, ನಾನು ಊಟಿಗೆ ಹೋಗಬೇಕು ಅಂತೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಇನ್ಚಾರ್ಜು ಹೇಳಿಬಿಟ್ಟು 4 ದಿವಸ ಲೀವ್ ಕೊಟ್ಟಿದ್ದಾರೆ. ಮತ್ತು 4ನೇ ದಿವಸ ಆದಮೇಲೆ ಬಂದ ತಕ್ಷಣ ಇಲ್ಲಿ ಇನ್ಸ್ಟಿಟ್ಯೂಟ್ ಕ್ಲೋಸ್ ಆಗಿದೆ, ಆಚೆ ಕಡೆ ಒಂದು ಪ್ಯಾನ್ ಇತ್ತು, ರೆಗ್ಯುಲರ್ ಆಗಿತ್ತು, ಆ ಪ್ಯಾನ್ ಕೂಡ ಕ್ಲೋಸ್ ಎತ್ಕೊಂಡು ಹೋಗಿದ್ದಾರೆ. ಸೊ ಯಾರು ಎತ್ಕೊಂಡು ಹೋಗಿದ್ದಾರೆ ಏನೋ ನಮಗೆ ಗೊತ್ತಿಲ್ಲ, ಇನ್ಸ್ಟಿಟ್ಯೂಟ್ ಆದರೆ ಕ್ಲೋಸ್ ಆಗಿದೆ. ಈ ಒಂದು ಇದರಿಂದ ನಮಗೇನು ಅನಿಸ್ತಿದೆ, ಇದು ಒಳಗಡೆ ಇರೋ ಸಾಮಾನುಗಳು ಕೂಡ ಎತ್ಕೊಂಡು ಹೋಗಿಬಿಟ್ಟಿದ್ದಾರೋ ಇಲ್ಲ ಏನೋ ಅನ್ನೋ ಒಂದು ಸಮಸ್ಯೆ ಬರ್ತಾ ಇದೆ, ಡೌಟ್ ಬರ್ತಾ ಇದೆ ನಮಗೆ. ಇವರು ಈ ಥರ ಮಾಡೋದು ತುಂಬಾ ಇದು ಅನ್ಯಾಯ. ಇದು ನಿರುದ್ಯೋಗಿ ಯುವಕರನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಈ ಜಾಬ್ಸ್ ಬರುತ್ತೆ ಅಂತ ಮೋಟಿವೇಶನ್ ಮಾಡಿ ಇವತ್ತು ಯುವಕರನ್ನ ನಿರುದ್ಯೋಗಸ್ಥರನ್ನಾಗಿ ಮಾಡಿಸಿ ಇವತ್ತು ನಮಗೆ ಬೀದಿಗೆ ಬಿಟ್ಟಿದ್ದಾರೆ. ಇದು ತುಂಬ ಇದನ್ನ ಖಂಡಿಸ್ತಿದ್ದೀವಿ, ನಮ್ಗೆ ನ್ಯಾಯ ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇದು ಅದು ಮತ್ತು ಅವರು ಏನಾದರೂ ಕೇಳಿದ್ರೆ ನಮ್ಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಮ್ಗೆ ಪೊಲೀಸವ್ರಿಗೆ ಗೊತ್ತು, ನಮಗೆ ಪ್ರೆಸ್ಸು ಏನು ನಮ್ಗೆ ಗೊತ್ತಿಲ್ದಿರೋ ಪ್ರೆಸ್ಸೇನ ನಾವು ನಾವು ನೋಡ್ದಿರ ಇಲ್ವಾ, ನಾವು ಹೆಂಗೆ ಗೊತ್ತು, ನಮಗೆಲ್ಲ ಗೊತ್ತು, ನಾವು ಮಾಡ್ತೀವಿ, ನಮಗೆ ಯಡಿಯೂರಪ್ಪ ಗೊತ್ತು, ಸಿ ಎಮ್ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತೇಳ್ಬಿಟ್ಟು ಎಲ್ಲನೂ ಮಾತಾಡ್ತಾರೆ. ಅದಕ್ಕೆ ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರ
ಹತ್ರ ಇದೆ, ಉತ್ತಮ್ ರೆಡ್ಡಿ ಇದೆ, ಇದಕ್ಕೆ ಮೊದಲು ಇನ್ಚಾರ್ಜ್ ಪುರುಷೋತ್ತಮ ರೆಡ್ಡಿ ಸರ್ ಅಂತಿದ್ರು, ಅವರು ಕೂಡ ಈ ಥರ ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಾವ ಪೊಲೀಸು ಅವ್ರು ಬಂದು ಏನು ಈ ಥರ ನೀವು ಅನ್ಯಾಯ ಈ ಥರ ಕ್ಲೋಸ್ ಮಾಡ್ಕೊಂಡು ಹೋಗೋದು ಅನ್ಯಾಯ ಅಲ್ಲ ಅಂತಂದರೆ ಅದು ನೀನು ಯಾರು ಕೇಳೋಕ್ಕೆ, ನೀನು ಪೊಲೀಸವ್ರ ನಿಂಗೆ ಎಷ್ಟು ಲಂಚ ಕೊಟ್ಟು ನೀನು ಎಷ್ಟು ಲಂಚ ತೊಗೊತಿದೀಯ ಅಂತೀಯ. ಇರ್ರೆಸ್ಪೆಕ್ಟಿವ್ ಆಗಿ ಪೊಲೀಸ್ ಆಫೀಸರ್ನ ಕೂಡ ಮಾತಾಡಿದ್ದಾರೆ, ಇದು ತುಂಬ ಖಂಡನೀಯ. ಇದನ್ನು ನಾನು ಖಂಡಿಸ್ತಿದ್ದೀನಿ, ನಾವೆಲ್ಲರೂ ಇದ್ದೀವಿ, ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಡ್ತೀವಿ. ಇದನ್ನು ಅದು ಯಾರೇ ಬಂದರೂ ನಾವು ಬಿಡಲ್ಲ, ನಾವು ಕಾಂಪ್ರಮೈಸ್ ಆಗಲ್ಲ, ನಮಗೆ ಇನ್ಸ್ಟಿಟ್ಯೂಟ್ ಓಪನ್ ಆಗಬೇಕು, ಅಲ್ಲ ಬದಲಿ ವ್ಯವಸ್ಥೆ ಏನಾದರೂ ಮಾಡಬೇಕು. ಇಲ್ಲ ಅಂತಂದರೆ ನಾವು ಮತ್ತೆ ನಾವು ಲೀಗಲ್ಲಾಗಿ ಹೋಗ್ತೀವಿ ಅಂತಂದರೆ ಹೋಗ್ರಿ, ನಮಗೇನು ನಮ್ಗೆ ಗೊತ್ತಿಲ್ವೇನು ಲೀಗಲ್ಲು, ನಮಗೆ ನಮ್ಗೆ ಗೊತ್ತಿಲ್ದಿರೋ ಕಾನೂನಾ, ರಿವರ್ಸ್ ಕೇಸ್ ಹಾಕ್ಸ್ತೀವಿ ನಿಮ್ಮ ಮೇಲೆ, ನಿಮ್ಗೆ ಜಾಬ್ಸ್ ಬರ್ದಿರಾ ನೋಡ್ಸ್ ಜಾಬ್ಸ್ ಬರ್ದಿರಾ ಮಾಡ್ತೀವಿ ಅಂತೇಳ್ಬಿಟ್ಟು ನಮ್ಮ ಮೇಲೆ ಧಮಕಿ ಹಾಕ್ತಾರೆ. ಒಟ್ಟಾರೆಯಾಗಿ ತರಬೇತಿ ಹೆಸರಿನಲ್ಲಿ ಸುಮಾರು 200 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಜನ ಈ ಟರ್ನಿಂಗ್ ಪಾಯಿಂಟ್ ಸಂಸ್ಥೆಯಿಂದ ಮೋಸ ಹೋಗಿದ್ದಾರೆ. ಈಗ ಸಂಸ್ಥೆ ಮುಚ್ಚಿರುವುದರಿಂದ ವಿದ್ಯಾರ್ಥಿಗಳಿಗೆ ಮುಂದೇನು ಎಂದು ದಿಕ್ಕು ತೋಚದಂತಾಗಿದೆ. ಸದ್ಯ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕು ಎನ್ನುತ್ತಿದ್ದಾರೆ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಹಾಗೂ ಕಾಮೆಂಟ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ನ್ಯೂಸ್ ಕಾರ್ನರ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್.